ಸಂಪುಟ ಪುನರ್ರಚನೆ ಬಗ್ಗೆ ಸಚಿವ ಸೋಮಣ್ಣ ಮುನ್ಸೂಚನೆ ಕೊಟ್ಟಿದ್ದಾರೆ. ಇನ್ನು 8-10 ದಿನಗಳಲ್ಲಿ ಮುನಿರತ್ನ ಸಚಿವರಾಗ್ತಾರೆ. ಮುನಿರತ್ನಗೆ ಸಚಿವರಾಗುವ ಯೋಗ ಬರುತ್ತೆ. ಸಂಪುಟ ಪುನರ್ರಚನೆ ಬಗ್ಗೆ ಸೋಮಣ್ಣ ಅವರ ಹೇಳಿಕೆ ಇದು. ಓಕೆ, ಸಂಪುಟ ಪುನರ್ರಚನೆ ಒಂದು ಕಡೆ ನಾಯಕತ್ವ ಬದಲಾವಣೆಯ ಮಾತು, ಮಗದೊಂದು ಕಡೆ ಸಂಪುಟ ಪುನರ್ರಚನೆ ಆಗಬಹುದು. ಅರುಣ್ ಸಿಂಗ್ ಅವರು ಬಂದು ಹೋದ ನಂತರ ಏನ್ ಬೇಕಾದ್ರೂ ಆಗ್ಬಹುದು ರಾಜ್ಯ ಬಿಜೆಪಿಲಿ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಪುನರ್ರಚನೆ ಆಗಿದ್ದೇ ಆದ್ರೆ ಇನ್ನೊಂದು 8-10 ದಿನಗಳಲ್ಲಿ ಮುನಿರತ್ನ ಅವರಿಗೆ ಸಚಿವರಾಗುವ ಯೋಗ ಬರುತ್ತೆ ಅಂತ ಇದೀಗ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಗರದ ಕ್ಷೇತ್ರದ ಶಾಸಕರಾಗಿದ್ದಾರೆ, ಅವರ ಕಾರ್ಯವೈಖರಿ, ಅವರ ದೂರದೃಷ್ಟಿ, ಅವರು ಬಡವರ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಕಳಕಳಿ ಏನಿದೆ ಅದು ಮುಂದೊಂದು ದಿನ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಳ್ತಕ್ಕಂಥ, ಅದಕ್ಕೆ ಅವರು ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಶ್ರಮ, ಇವರು ಅವರ ದೊಡ್ಡತನ, ಅವರು ಬಡವರಿಗೆ ಕೊಡ್ತಾ ಇರ್ತಕ್ಕಂಥ ಆಹಾರ ಕಿಟ್ಗಳಲ್ಲಿ ಬರ್ತಕ್ಕಂಥ ಸಾಮಗ್ರಿಗಳು, ಆ ಸಾಮಗ್ರಿಗಳ ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರನ್ನು ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ನೀವು ಊಟ ಮಾಡಿ, ಈ ರೀತಿ ಇರ್ತಕ್ಕಂಥ ಬಡವರಿಗೂ ಕೂಡ ಊಟ ಕೊಡಿ ಅಂತ ಹೇಳ್ತಕ್ಕಂಥ ಅವರ ದೂರದೃಷ್ಟಿ ಚಿಂತನೆಗೆ ನಾನು ಆಭಾರಿಯಾಗಿರ್ತೇನೆ. ಮುನಿರತ್ನ ಅವರು ತಕ್ಷಣವೇ ಮಂತ್ರಿ ಆಗಬೇಕು. ಇಂಥವರು ಮಂತ್ರಿ ಆದರೆ ರಾಜ್ಯಕ್ಕೂ ಒಳ್ಳೆಯದು, ಇಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನರಿಗೆ ಅನುಕೂಲ ಮಾಡೋದಕ್ಕೂ ಕೂಡ ಸಾಧ್ಯತೆ ಆಯ್ತದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲೂ ವಿನಂತಿ ಮಾಡ್ತೀನಿ, ನಮ್ಮ ಹೈಕಮಾಂಡ್ನಲ್ಲೂ ವಿನಂತಿ